ವಿವಿಧ ಬೇಡಿಕೆಗಳಿಗಾಗಿ ಸೋಲಾಪುರ ಜಿಲ್ಲಾ ವೃತ್ತಪತ್ರ ಏಜೆಂಟ್ ವಿಕ್ರೇತೆ ಸಂಘದ ವತಿಯಿಂದ ಜಿಲ್ಲಾಧಿಕಾರಿ ಕಾರ್ಯಾಲಯದ ಎದುರುಗಡೆ ಆಂದೋಲನೆಯನ್ನು ಕೈಗೊಳ್ಳಲಾಗಿದೆ. ಸಂಘಟಿತ ಕಾರ್ಮಿಕರೆಂದು ರಾಜ್ಯದಲ್ಲಿ ಇರುವಂತಹ ವೃತ್ತಪತ್ರ ಮಾರಾಟಗಾರರ ನೋಂದಣಿ ಆದಷ್ಟು ಬೇಗನೆ ಆರಂಭಪಡಿಸಬೇಕು ಹಾಗೂ ವೃತ್ತಪತ್ರ ಮಾರಾಟಕ್ಕಾಗಿ ಕಲ್ಯಾಣಕಾರಿ ಮಂಡಳ ಸ್ಥಾಪನೆ ಮಾಡಬೇಕು. ಆದಷ್ಟು ಬೇಗನೆ ಭರಿವ ಆರ್ಥಿಕ ತರತುದು ಮಾಡಬೇಕು. ಇದಕ್ಕಾಗಿ ಹಾಗೂ ಇನ್ನಿತರ ಬೇಡಿಕೆಗಳಿಗಾಗಿ ಸೋಲಾಪುರ ಜಿಲ್ಲಾ ವೃತ್ತಪತ್ರ ಏಜೆಂಟ್ ವಿಕ್ರೇತಾ ಸಂಘಟನೆಯ ವತಿಯಿಂದ ಜಿಲ್ಲಾಧಿಕಾರಿ ಕಾರ್ಯಾಲಯದ ಎದುರುಗಡೆ ಧರಣಿ ಆಂದೋಲನೆಯನ್ನು ಕೈಗೊಳ್ಳಲಾಗಿದೆ. ಮಂಗಳವಾರದಂದು ಜಿಲ್ಲಾ ಪರಿಷತ್ತಿನ ಪುನಂ ಗೇಟದಲ್ಲಿ ಸಂಘಟನೆಯ ರಾಜ್ಯ ಕೋಶಾಧ್ಯಕ್ಷ ಗೋರಖ್ ಬಿಲಾರೆ, ಜಿಲ್ಲಾಧ್ಯಕ್ಷ ಉತ್ತಮ್ ಚೌಗುಲೆ, ಉಪಾಧ್ಯಕ್ಷ ಶಿವಲಿಂಗಪ್ಪ ಮೇಡೇಗಾರ್, ಸಚಿವ ಸಿದ್ದೇಶ್ವರ್ ಜುಂಜಾ, ಕಾರ್ಯಕಾರಿಣಿ ಸದಸ್ಯ ಅಂಬಾದಾಸ್ ಸಿಂಧೆ, ಭೀಮಾಶಂಕರ್ ಡಮಾಮೆ, ಶ್ರೀಕಾಂತ ಅರ್ಬಳೆ, ಸತ್ಯವಾನ್ ವ್ಯವಹಾರೆ, ಉಮೇಶ್ ಸಾತ್ಪುತೆ ಇವರ ನೇತೃತ್ವದಲ್ಲಿ ಈ ಆಂದೋಲನೆ ಸಂಪನ್ನಗೊಂಡಿತು. ಈ ಸಮಯದಲ್ಲಿ ವೃತ್ತಪತ್ರ ವಿಕ್ರೇತ ಸುರಕ್ಷಾ ಮಂಡಳದ ಕಾರ್ಯಕ್ಕಾಗಿ ಅವಶ್ಯಕವಾದ ಪ್ರಶಾಸಕೀಯ ಸೇವೆ ಆದಷ್ಟು ಬೇಗನೆ ನೀಡಬೇಕು. ಮಂಡಳ ಪ್ರತ್ಯಕ್ಷದಲ್ಲಿ ಕಾರ್ಯರತ ಆಗಲೇಬೇಕು. ಮಹಾರಾಷ್ಟ್ರ ರಾಜ್ಯ ಅಸಂಘಟಿತ ಸುರಕ್ಷಾ ಮಂಡಳ ವೃತ್ತಪತ್ರ ಮಾರಾಟಕ್ಕಾಗಿ ಸ್ವತಂತ್ರ ಸಲ್ಲಾಗಾರ ಮಂಡಳ ಘಟಿತ ಮಾಡಲೇಬೇಕು. ವೃತ್ತಪತ್ರ ಮಾರಾಟಗಾರರಿಗೆ ಸ್ಥಳವನ್ನು ಉಪಲಬ್ಧ ಮಾಡಿಕೊಡಬೇಕು. ಅಸ್ತಿತ್ವ ಇರುವಂತಹ ಸ್ಟಾಲ್ ಅತಿಕ್ರಮಣದಲ್ಲಿ ತೆಗೆಯಬಾರದು. ಶಾಸಕೀಯ ಘರಕುಲ್ ಯೋಜನೆಯಲ್ಲಿ ವೃತ್ತಪತ್ರ ಮಾರಾಟಗಾರರಿಗಾಗಿ ರಿಸರ್ವ್ ಕೋಟಾ ಇಡಬೇಕು ಮುಂತಾದ ವಿವಿಧ ಬೇಡಿಕೆಗಳನ್ನು ಈ ಮನವಿಯಲ್ಲಿ ಸಲ್ಲಿಸಲಾಗಿದೆ. ಈ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೆ ನೀಡಲಾಯಿತು. ಈ ಆಂದೋಲನೆಯಲ್ಲಿ ರವಿರಾಜ್ ಸೇಠೆ, ಮಲ್ಲಿಕಾರ್ಜುನ್ ಕೋರೆ, ಸಚಿನ್ ಬಾಬರ್, ಸಾಂಗೋಲಾ, ಅಕುಲ್ಕೋಟ್, ಬಾರ್ಷಿ ಈ ರೀತಿಯ ಅನೇಕ ಜಿಲ್ಲೆಯಲ್ಲಿಯ ವೃತ್ತಪತ್ರ ವಿಕ್ರೇತೆ ಅಂದರೆ ವೃತ್ತಪತ್ರ ಮಾರಾಟ ಏಜೆಂಟ್ ಬಹಳಷ್ಟು ಸಂಖ್ಯೆಯಲ್ಲಿ ಉಪಸ್ಥಿತರಾಗಿದ್ದರು.